ಗರ್ಭಿಣಿ ಮತ್ತು ಅವಳಿ ಮಕ್ಕಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ವೈದ್ಯಕೀಯ ಸಂಘಕ್ಕೆ ಪತ್ರ ಬರೆದಿದ್ದಾರೆ ವೈದ್ಯ ಅಮಾನತ್ತುಗೊಳಿಸಿರೋ ಬಗ್ಗೆ ಡಾಕ್ಟರ್ ಉಷಾ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಏಕಪಕ್ಷೀಯವಾಗಿ ನನ್ನನ್ನು ಅಮಾನತ್ತು ಮಾಡಿದ್ದಾರೆ ಈ ಘಟನೆಯಿಂದ ಮಾನಸಿಕವಾಗಿ ನಾನು ಕುಗ್ಗು ಹೋಗಿದ್ದೇನೆ ರಾಜ್ಯ ವೈದ್ಯಕೀಯ ಸಂಘಕ್ಕೆ ಬರೆದ ಪತ್ರದಲ್ಲಿ ಡಾಕ್ಟರ್ ಉಷಾ ಈ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಇನ್ನು ವೈದ್ಯ ಉಷಾ ಬರೆದಿರುವ ಪತ್ರವನ್ನು ನಾವು ಗಮನಿಸ್ತಾ ಇದ್ದೀವಿ ಆ ಪತ್ರದಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಅದರ ಇನ್ ಡೀಟೇಲ್ ರಿಪೋರ್ಟ್ ಕೂಡ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದೆ ತುಮಕೂರಿನಲ್ಲಿ ನಡೆದಿದ್ದ ಪ್ರಕರಣ ಇದು ಗರ್ಭಿಣಿ ಹಾಗೆ ಅವಳಿ ಮಕ್ಕಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಉಷಾ ಅವರನ್ನು ಅಮಾನತುಗೊಳಿಸಲಾಗಿತ್ತು ಈ ಅಮಾನತಿನ ನಿರ್ಧಾರ ಏಕಪಕ್ಷೀಯವಾಗಿದೆ ನನ್ನ ಬಳಿಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸ್ಪಷ್ಟೀಕರಣವನ್ನ ಕೇಳಿಲ್ಲ ಹೀಗಾಗಿ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ ಒಂದು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಡೌನ್ಲೋಡ್ ಮಾಡಿ ಬಹಳಷ್ಟು ಮಾನಸಿಕವಾಗಿ ಕುಗ್ ಹೋಗಿದ್ದೇನೆ ನಾನು ಈ ಕ್ರಮದಿಂದ ಅಂತ ಹೇಳಿ ತಮ್ಮ ಪತ್ರದಲ್ಲಿ ರಾಜ್ಯ ವೈದ್ಯಕೀಯ ಸಂಘಕ್ಕೇನು ಏನು ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಡಾಕ್ಟರ್ ಉಷಾ ಕೆಲವೊಂದಷ್ಟು ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಪ್ರಮುಖವಾಗಿ ಘಟನೆಯಾದ ದಿನ ಏನೆಲ್ಲ ಆಯಿತು ತಮ್ಮ ಕರ್ತವ್ಯದ ಪರಿಯಾವೃತಿಯಾಗಿತ್ತು ಇದೆಲ್ಲದರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ರಾಜ್ಯ ವೈದ್ಯಕೀಯ ಸಂಘಕ್ಕೆ ಪತ್ರವನ್ನು ಬರೆದಿದ್ದಾರೆ ನ್ಯೂಸ್ ಫಸ್ಟ್ ಡಾಕ್ಟರ್ ಉಷಾ ಬರೆದಿರ್ತಕ್ಕಂತಹ ಪತ್ರದ ಡೀಟೇಲ್ಸ್ ಲಭ್ಯವಾಗಿದೆ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಡಾಕ್ಟರ್ ಉಷಾ ಹಾಗೆ ಘಟನೆ ನಡೆದ ದಿನ ಏನಾಯ್ತು ಅನ್ನೋದ್ರ ಬಗ್ಗೆ ಅವರ ವರ್ಷನ್ ಏನು ಹೇಳ್ತಿರೋದೇನು ಗಮನಿಸ್ತಾ ಹೋಗೋಣ ಅನೇಕ ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ತಜ್ಞೆಯಾಗಿ ನಾನು ಕರ್ತವ್ಯವನ್ನ ನಿರ್ವಹಿಸುತ್ತಾ ಇದ್ದೇನೆ ಎರಡನೇ ತಾರೀಕಂದು ಒಂಬತ್ತರಿಂದ ಐದು ಮೂವತ್ತರವರೆಗೆ ಒ ಪಿ ಪಿ ಹಾಗೆ ಐ ಪಿ ಪಿ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಅಂದ್ರೆ ಘಟನೆ ನಡೆದ ದಿನ ತಾವು ಯಾವ ಡ್ಯೂಟಿಯಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮೊದಲೇದಾಗಿ ಉಲ್ಲೇಖ ಮಾಡಿದ್ದಾರೆ ಡಾಕ್ಟರ್ ಉಷಾ ತದನಂತರ ನಾನು ಶಸ್ತ್ರಚಿಕಿತ್ಸಾ ಕೊಠಡಿಗೆ ತೆರಳಿದ್ದೆ ಅಂದ್ರೆ ಒ ಹಾಗೆ ಬೇರೆ ಇತರೆ ಕಾರ್ಯ ಆದ ನಂತರದಲ್ಲಿ ನಾನು ಶಸ್ತ್ರಚಿಕಿತ್ಸೆ ಕೊಠಡಿಗೆ ಕಾರ್ಯ ನಿರ್ವಹಿಸಲಿಕ್ಕೆ ಅಂತ ಹೇಳಿ ತೆರಳಿದ್ದೆ ಐದು ಮೂವತ್ತರಿಂದ ಒಂಬತ್ತು ಮೂವತ್ತರವರೆಗೆ ಒಟ್ಟು ಎಂಟು ಶಸ್ತ್ರಚಿಕಿತ್ಸೆಗಳನ್ನ ನಾನು ಆ ದಿನ ನಿರ್ವಹಿಸಿದ್ದೇನೆ ಒಂದೇ ದಿನದಲ್ಲಿ ಅದರಲ್ಲೂ ಕೇವಲ ಐದು ಮೂವತ್ತರಿಂದ ಒಂಬತ್ತು ಮೂವತ್ತರ ನಡುವೆ ಬರೋಬ್ಬರಿ ಎಂಟು ಆಪರೇಷನ್ ಗಳನ್ನ ನಾನು ಆ ದಿನ ನಡೆಸಿದ್ದೇನೆ ಅದರಲ್ಲಿ ನಾನು ಭಾಗಿಯಾಗಿದೆ ಅಂತ ಹೇಳಿ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ ಡಾಕ್ಟರ್ ಉಷಾ ಇದರ ಜೊತೆ ಅದಾದ ಬಳಿಕ ಗರ್ಭಿಣಿ ಸ್ತ್ರೀಯರ ಪರೀಕ್ಷೆಗೆ ಅಂತ ತೆರಳಿದೆ ಯಾವಾಗ ಶಸ್ತ್ರಚಿಕಿತ್ಸೆಗಳು ನಂತರದಲ್ಲಿ ನಾನು ರೀತಿಯಲ್ಲಿ ಗರ್ಭಿಣಿಯರು ದಾಖಲಾಗಿದ್ದಾರೆ ಆಸ್ಪತ್ರೆಯಲ್ಲಿ ಅವರ ಏನಿರುತ್ತೆ ಅದಕ್ಕೆ ಗರ್ಭಿಣಿಯರು ಇದ್ದ ಒಂದು ಕೊಠಡಿಗೆ ನಾನು ತೆರಳಿದೆ ಆಗ ಕಾರಿಡಾರ್ ನಲ್ಲಿ ಈ ಗರ್ಭಿಣಿಯನ್ನ ನಾನು ಗಮನಿಸಿದೆ ಯಾವ ಗರ್ಭಿಣಿ ಸಾವನ್ನಪ್ಪಿದ್ದಾರೆ ಅವಳಿ ಮಕ್ಕಳು ಕೂಡ ಸಾವನ್ನಪ್ಪಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಉಷಾ ಅವರನ್ನ ಅಮಾನತು ಕೂಡ ಗೊಳಿಸಲಾಗಿದೆ ಆಕೆಯನ್ನ ಆ ಗರ್ಭಿಣಿಯನ್ನ ಕಾರಿಡಾರ್ ನಲ್ಲಿ ನಾನು ರೊಟೀನ್ ಚೆಕ್ಅಪ್ ಅಂತ ಹೋದ ಸಂದರ್ಭದಲ್ಲಿ ಆಕೆಯನ್ನ ಗಮನಿಸಿದೆ ಇಬ್ಬರು ವೃದ್ಧೆಯರ ಜೊತೆಯಲ್ಲಿ ಗರ್ಭಿಣಿ ನಿಂತ್ಕೊಂಡಿದ್ಲು ಇಬ್ರು ವೃದ್ಧೆಯರಿದ್ರು ಜೊತೆಯಲ್ಲಿ ಮಾತನಾಡ್ತಾ ಆಕೆ ನಿಂತುಕೊಂಡು ಮಾತನಾಡ್ತಾ ಇದ್ದನ್ನ ನಾನು ಗಮನಿಸಿದೆ ಕಾರಿಡಾರ್ ನಲ್ಲಿ ಅಂತ ಹೇಳಿ ಉಷಾ ಆ ದಿನದ ಘಟನೆಯ ಬಗ್ಗೆ ಇಂಚಿಂಚು ವಿವರಣೆಯನ್ನ ತಮ್ಮ ಪತ್ರದಲ್ಲಿ ನೀಡ್ತಾ ಹೋಗಿದ್ದಾರೆ ಇನ್ನು ಶುಶ್ರೂಷಕಿಯರನ್ನ ನಾನು ವಿಚಾರಿಸಿದಾಗ ವಿಷಯ ನನಗ್ ತಿಳಿತು ಯಾಕೆ ನಿಂತಿದ್ದಾರೆ ವಾರ್ಡ್ ನಲ್ಲಿ ಇರ್ಬೇಕಾಗಿತ್ತು ಮಲಗಿರ್ಬೇಕಾಗಿತ್ತು ಯಾಕೆ ಕಾರಿಡಾರ್ ಅಲ್ಲಿ ನಿಂತಿದ್ದಾರೆ ಯಾಕೆ ಮಾತನಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿದ್ದ ನಾನು ಕೇಳಿದೆ ಆಗ ಗಮನಕ್ಕೆ ಬಂತು ಏನು ನಾನು ಆಕೆಗೆ ಪರೀಕ್ಷೆ ಮಾಡಿಸ್ಕೊಳ್ಳೋಕೆ ತಿಳಿಸ್ದೆ ಹೀಗೆ ನಿಂತ್ಕೊಂಡು ಮಾತನಾಡಬೇಡಿ ನೀವು ಬನ್ನಿ ಪರೀಕ್ಷೆಗೆ ಒಳಗಾಗಿ ಅಂತ ಹೇಳಿ ನಾನು ಆಕೆಗೆ ತಿಳಿಸ್ದೆ ಆದ್ರೆ ಆಕೆ ನಿರಾಕರಿಸಿ ಅಲ್ಲಿಂದ ಹೊರಟು ಹೋದ್ಲು ಇಲ್ಲಿ ನನ್ನ ಕರ್ತವ್ಯ ಲೋಪ ಅಲ್ಲ ಅದು ಆಕೆಯದ್ದೇ ನಿರ್ಧಾರ ಆಗಿತ್ತು ನಾನು ಇನ್ಫ್ಯಾಕ್ಟ್ ಆಕೆಗೆ ಹೇಳ್ದೆ ಕೂಡ ಪರೀಕ್ಷೆ ಮಾಡಿಸ್ಕೊ ಅಂತ ಹೇಳಿ ಆದರೆ ಆಕೆ ನಾನು ಪರೀಕ್ಷೆ ಮಾಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ಅಂತ ಹೇಳಿ ಡಾಕ್ಟರ್ ಉಷಾ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಘಟನೆ ದಾಖಲಾತಿ ಕೆ ಜಿ ಎಂ ಒ ಎ ವೆಬ್ಸೈಟ್ನಲ್ಲೂ ಕೂಡ ಹಾಕಿದ್ದೇನೆ ಕೇವಲ ಈ ಪತ್ರದಲ್ಲಿ ಮಾತ್ರವಲ್ಲ ಡ್ಯೂಟಿ ಪ್ರಕಾರ ನನಗೆ ಹೇಳಲಾಗಿರುವ ಕೆಲವೊಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅದರ ಪ್ರಕಾರವೇ ನಾನು ಏನಾಯ್ತು ಅವತ್ತು ಅನ್ನೋದ್ರ ಸಂಪೂರ್ಣ ವಿವರವನ್ನ ಕೆ ಜಿ ಎಂ ಎ ವೆಬ್ಸೈಟ್ ನಲ್ಲೂ ಕೂಡ ಹಾಕಿದ್ದೇನೆ ಜಿಲ್ಲಾ ಶಸ್ತ್ರ ಚಿಕಿತ್ಸಕರಿಗೆ ಲಿಖಿತ ರೂಪದಲ್ಲೂ ಕೂಡ ಇದರ ಘಟನೆಯ ಸಂಪೂರ್ಣ ವಿವರವನ್ನ ನಾನು ನೀಡಿದ್ದೇನೆ ಆಕೆ ಮೊದಲ ಹೆರಿಗೆಯನ್ನ ಮನೆಯಲ್ಲೇ ಮಾಡಿಸ್ಕೊಂಡಿದ್ಲು ಇದಾಕೆ ಮೊದಲ ಹೆರಿಗೆ ಆಗಿರ್ಲಿಲ್ಲ ಮೊದಲ ಹೆರಿಗೆಯನ್ನು ಆಕೆ ಮನೆಯಲ್ಲೇ ಮಾಡಿಸ್ಕೊಂಡಿದ್ಲು ಇದರ ವಿವರಣೆ ಕೂಡ ನನಗೆ ಮುಂದಿನ ಹಂತದಲ್ಲಿ ಸಿಗ್ತಾ ಹೋಯ್ತು ಈಗಲೂ ಕೂಡ ಮನೆಯಲ್ಲೇ ಮಾಡಿಸ್ಕೊಳ್ಳೋದಾಗಿ ಆಕೆ ಹೇಳಿದ್ಲು ಆ ವೃದ್ಧಿಯರ ಜೊತೆಯಲ್ಲಿ ಮಾತನಾಡ್ತಿದ್ದಲ್ಲ ಬಹುಶಃ ಆವಾಗ ಮಾತನಾಡಿದ್ಲು ಅನ್ಸುತ್ತೆ ಆದ್ರೆ ನಾವು ಕೇಳಿದ ಸಂದರ್ಭದಲ್ಲಿ ಚಿಕಿತ್ಸೆ ಮಾಡಿಸ್ಕೋ ಟೆಸ್ಟ್ ಗಳಿಗೆ ಒಳಗಾಗುವಂತ ಹೇಳಿದ ಸಂದರ್ಭದಲ್ಲಿ ಇಲ್ಲ ಮೊದಲ ಆಗಿತ್ತು ಈಗಲೂ ಕೂಡ ಮನೆಯಲ್ಲೇ ಮಾಡಿಸ್ಕೊಳ್ತೀನಿ ಅಂತ ಹೇಳಿ ಖುದ್ದು ಆ ಮಹಿಳೆನೇ ತಿಳಿಸಿದ್ಲು ಅಂತ ಹೇಳಿ ಡಾಕ್ಟರ್ ಉಷಾ ಹೇಳಿದ್ದಾರೆ ಇಷ್ಟು ಮಾತ್ರ ಅಲ್ಲ ಪಕ್ಕದ ಮನೆಯ ವೃದ್ಧಿಯರು ಬಲವಂತವಾಗಿ ಆಕೆಯನ್ನ ಆಸ್ಪತ್ರೆಗೆ ಕರೆತಂದಿದ್ರಂತೆ ಪ್ರಥಮ ವರದಿ ಪ್ರಕಾರ ಈ ಬಗ್ಗೆ ಮಹಿಳಾ ಐ ಹೇಳಿದ್ದಾರೆ ಇದು ಕೇವಲ ನನ್ನೊಬ್ಬಳ ಮಾತಲ್ಲ ನನ್ನ ಗಮನಕ್ಕೆ ಬಂದಿರೋದು ಮಾತ್ರವಲ್ಲ ಪ್ರಾಥಮಿಕವಾಗಿ ಈ ಪ್ರಕರಣದ ತನಿಖೆಯನ್ನು ನಡೆಸುವ ಸಂದರ್ಭದಲ್ಲಿ ಎ ಕೂಡ ಇದನ್ನೇ ಹೇಳಿದ್ದಾರೆ ಆಕೆಗೆ ಆಸ್ಪತ್ರೆಗೆ ಬರ್ಲಿಕ್ಕೆ ಇಷ್ಟ ಇರಲಿಲ್ಲ ಬಲವಂತವಾಗಿ ಹೃದಯರು ಕರ್ಕೊಂಡ್ ಬಂದಿದ್ರು ಆದ್ರೆ ನಂತರದಲ್ಲಿ ಆಕೆ ಮತ್ತೆ ನಾನು ಮನೆಯಲ್ಲೇ ಹೆರ್ಗೇನ್ ಮಾಡಿಸ್ಕೊಳ್ತೀನಿ ಅಂತ ಹೇಳಿ ವಾಪಸ್ ಹೋಗಿದ್ಲು ಅಂತ ಹೇಳಿ ಖುದ್ದು ಎ ಕೂಡ ಉಲ್ಲೇಖ ಮಾಡಿದ್ದಾರೆ ಆರೋಗ್ಯ ಸಚಿವರ ವಿಚಾರಣೆ ಸಮಯದಲ್ಲಿ ಎಲ್ಲಾ ವಿಚಾರಗಳು ಕೂಡ ಪ್ರಸ್ತಾಪ ಆಗಿದೆ ಸಚಿವರು ನಮ್ಮ ಹೇಳಿಕೆಯನ್ನ ಸಿಸಿಟಿವಿ ವೀಕ್ಷಿಸಿದ್ದಾರೆ ನಮ್ಮ ಹೇಳಿಕೆಯನ್ನ ಜೊತೆಗೆ ಏನಾಯ್ತು ಅನ್ನೋದ್ರ ಕುರಿತಾಗಿ ಸಿಸಿ ಟಿವಿಯಲ್ಲೂ ಕೂಡ ಆ ದೃಶ್ಯಗಳನ್ನ ಗಮನಿಸಿದ್ದಾರೆ ಕರ್ತವ್ಯ ಲೋಪ ಆಗದೇ ಇದ್ರೂ ಕೂಡ ನನ್ನನ್ನ ಅಮಾನತುಗೊಳಿಸಿರುವುದು ನನಗೆ ಬಹಳಷ್ಟು ನೋವನ್ನ ತರಿಸ ಯಾವುದೇ ಹೇಳಿಕೆಗಳನ್ನ ದೃಶ್ಯಾವಳಿಗಳನ್ನ ಇಲ್ಲಿ ಪರಿಗಣಿಸಿಲ್ಲ ನಾನು ಕೂಡ ಹೇಳಿದೆ ರಿಪೋರ್ಟ್ ಅಲ್ಲೂ ಕೂಡ ಇದೆ ಹಾಗೆ ಇದಕ್ಕೆ ಪೂರಕವಾದ ಸಿಸಿಟಿವಿ ದೃಶ್ಯಗಳು ಇದೆ ಇದೆಲ್ಲವೂ ಕೂಡ ಯಾವುದನ್ನು ಪರಿಗಣಿಸಿ ಏಕಾಏಕಿ ನನ್ನನ್ನ ಅಮಾನತುಗೊಳಿಸಿದ್ದಾರೆ ಆಯುಕ್ತರು ಕರ್ತವ್ಯ ಲೋಪದ ಆರೋಪವನ್ನು ನನ್ನ ಮೇಲೆ ಹೊರಿಸಿದ್ದಾರೆ ನಾಲ್ಕರಂದು ಸೇವೆಯಿಂದ ನನ್ನನ್ನ ಅಮಾನತುಗೊಳಿಸಿದ್ರು ನಾಲ್ಕನೇ ತಾರೀಕು ನನ್ನನ್ನ ಅಮಾನತುಗೊಳಿಸಿದ್ರು ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಈ ಘಟನೆಯಿಂದ ನಾನು ಮಾನಸಿಕವಾಗಿ ಕುಗ್ಗೋಗಿದ್ದೇನೆ ಸಚಿವರು ಏಕಪಕ್ಷೀಯವಾಗಿ ಅಮಾನತು ಿದ್ದಾರೆ ಅನ್ನೋ ವಿಚಾರವನ್ನ ಕೂಡ ಆಕೆ ತನ್ನ ಪತ್ರದಲ್ಲಿ ತಿಳಿಸಿದ್ದಾರೆ ಡಾಕ್ಟರ್ ಉಷಾಯಿನು